ಆಹಾರ ಯಾವಾಗಲೂ ವ್ಯಾಯಾಮದ ನಂತರ ತೆಕ್ಕದು ಒಳ್ಳೇದು ಆದ್ರೂ ವ್ಯಾಯಾಮ ಮಾಡಿ ಒಂದು ಹತ್ತು ಇಪ್ಪತ್ತು ಮಿನಿಟ್ ಬಿಟ್ಟು ಆಹಾರ ತೆಕ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಅಷ್ಟರವರೆಗೆ ಗ್ಯಾಸ್ಟ್ರಾ ಇಂಡಸ್ಟ್ರಲ್ ಟ್ರ್ಯಾಕ್ ನಲ್ಲಿ ಸರಿಯಾಗಿ ರಕ್ತ ಬರಲಿಕ್ಕೆಲ್ಲ ಶುರು ಆಗುದಿಲ್ಲ ಸೊ ಒಂದು ಹತ್ತು ಮಿನಿಟ್ ಬಿಟ್ಟು ಅಥವಾ ಒಂದು ಇಪ್ಪತ್ತು ಮಿನಿಟ್ ಬಿಟ್ಟು ಮತ್ತೆ ನಾವು ಸ್ನಾನ ಮಾಡುದಾ ಆಹಾರ ತೆಕ್ಕದ ಇಂಥದ್ದನ್ನು ಕ್ರಿಯೆಗಳನ್ನ ಮಾಡ್ತಾ ಇರಬಹುದು ಮತ್ತೆ ವ್ಯಾಯಾಮ ಯಾ ರಾತ್ರಿ ಮಾಡ್ಬೋದು ರಾತ್ರಿ ಕೂಡ ಮಾಡ್ಬೋದು ಹೊತ್ತಿಲ್ಲದಿದ್ದರೆ ಮತ್ತೆ ವ್ಯಾಯಾಮ ಕೆಲವರು ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಆವಾಗ ಅವಾಗ ಐದು ಮಿನಿಟ್ ಹತ್ತು ಮಿನಿಟ್ ಪ್ರಯೋಜನ ಇಲ್ಲ ಒಂದು ಇಪ್ಪತ್ತು ಮಿನಿಟ್ ಆದ್ರೂ ಮಾಡಬೇಕು ಮಿನಿಮಮ್ ಅದನ್ನ ಪುರ್ಸೋತಿಲ್ಲದ್ರಿ ಇಪ್ಪತ್ತು 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 ಮೂರು ಸಲ ಮಾಡಿದ್ರೆ ಒಂದು ಗಂಟೆ ಆಗ್ತದೆ ಅಪ್ ಆಗ್ತದೆ ತೊಂದರೆ ಇಲ್ಲ ಯೋಗ ಮತ್ತು ಮೆಡಿಟೇಷನ್ ಬಗ್ಗೆ ಹೇಳಿ ಸರ್ ಓಕೆ ಯೋಗ ಮತ್ತು ಮೆಡಿಟೇಷನ್ ವ್ಯಾಯಾಮ ಅಂತ ಎಣಿಸುವವರು ಇದ್ದಾರೆ ಆದ್ರೆ ಅದ್ರ ನಿಜವಾಗಿ ವ್ಯಾಯಾಮ ಅಲ್ಲ ಯೋಗದಲ್ಲಿ ನಿಯಮಗಳಿವೆ ನಿಯಮ ಈ ನಿಯಮದಲ್ಲಿ ಒಂದು ವ್ಯಾಯಾಮ ಬರಬೇಕು ಅಂದ್ರೆ ವ್ಯಾಯಾಮ ಮಾಡುವುದು ಒಂದು ಪ್ರಿಲ್ಯೂಟ್ ಯೋಗ ನಾವು ಯೋ ಈಗ ಯೋಗ ಮಾಡುವ ಮೊದ್ಲು ವಾಕೆಲ್ಲ ಮಾಡಿ ಬಂದ್ರೆ ಯೋಗ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತದೆ ಹಾಗಾಗಿ ವ್ಯಾಯಾಮ ಅಂದ್ರೆ ಯೋಗ ಅಲ್ಲ ಆದ್ರೆ ಯೋಗದಲ್ಲಿ ಕೂಡ ವ್ಯಾಯಾಮ ಉಂಟು ಈ ಆಸನಗಳ್ ಮಾಡ್ತಲ್ಲ ಅದು ಪಾರ್ಟ್ ಆಫ್ ಯೋಗ ಅಲ್ಲ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಸ್ಥಿರಂ ಸುಖಂ ಆಸನ ಅಂತ ಪತಂಜಲಿ ಬರ್ತಾನೆ ಆ ಸ್ಥಿರ ಸುಖಕ್ಕಾಗಿ ಗಂಟುಗಳು ಮಸಗಳು ಎಲ್ಲ ಅದು ಬೇಕಾದಂತ ಒಂದು ಎಕ್ಸರ್ಸೈಜ್ ಸಿಕ್ಬೇಕು ಅಂತ ವ್ಯಾಯಾಮ ಅಂತ ಮಾಡುದು ಈ ಆಸನ ಅಂತ ಮಾಡುದು ನಿಜವಾಗಿ ಯೋಗ ಅಂದರೆ ಖಾಲಿ ಚಿತ್ತವೃತ್ತಿ ನಿರೋಧ ಯೋಗ ಮನಸ್ಸನ್ನು ಯೋಗ ಮಾಡುವುದು ಯಾರಿಗೆ ಮನುಷ್ಯನ ಒಳ್ಳೆ ಮನುಷ್ಯನಾಗಲಿ ಅಷ್ಟೇ ಆದ್ರಿಂದ ವ್ಯಾಯಾಮ ಮತ್ತು ಯೋಗ ಸ್ವಲ್ಪ ವ್ಯತ್ಯಾಸ ಆದರೆ ಎರಡರಲ್ಲೂ ಲಾಭ ಉಂಟು ಇದು ಆ್ಯಡ್ ಆನ್ ಲಾಭ ಆಗ್ತದೆ ನೀನು ವ್ಯಾಯಾಮ ಮಾಡಿ ಮತ್ತೆ ಯೋಗ ಮಾಡಿದರೆ ಅದು ಆ್ಯಡ್ ಆನ್ ಆಗ್ತದೆ ಎರಡರದ್ದು ಬೆನಿಫಿಟ್ ಆ್ಯಡ್ ಆನ್ ಆಗ್ತದೆ ಸೊ ಎರಡು ಕೂಡಿಸಿ ನಿನ್ನ ಈಗ ನೂರು ರೂಪಾಯಿ ಬ್ಯಾಂಕಿನಲ್ಲಿ ಇಟ್ಟರೆ ಇನ್ನೊಂದು ಬ್ಯಾಂಕಿನಲ್ಲಿ ನೂರು ರೂಪಾಯಿ ಇಟ್ಟರೆ ಎರಡು ಬ್ಯಾಂಕ್ ನೋಟ್ ಇನ್ನೂರು ರೂಪಾಯಿ ಆಗುದಿಲ್ಲ ಆ ಇನ್ನೂರು ರೂಪಾಯಿ ಬೆನಿಫಿಟ್ ಯೋಗವನ್ನು ವ್ಯಾಯಾಮವನ್ನು ಕೂಡಿಸಿಕೊ ಮಾಡಿದ್ರೆ ಆದ್ರೆ ಯೋಗ ಅಂದ್ರೆ ವ್ಯಾಯಾಮ ಅಲ್ಲ ವ್ಯಾಯಾಮ ಅಂದ್ರೆ ಯೋಗ ಅಲ್ಲ ಓಕೆ ಸರಿ ಇನ್ನು ಏರೋಬಿಕ್ಸ್ ಕೂಡ ಈಗ ಸಾಕಷ್ಟು ಜನ ಮಾಡ್ತಾ ಇರತಕ್ಕಂಥದ್ದು ಸೊ ಏರೋಬಿಕ್ಸ್ ಪ್ರತಿ ಬೆಳಗ್ಗೆ ಆದ ತಕ್ಷಣ ಏರೋಬಿಕ್ಸ್ ಮಾಡಿ ವೈಟ್ ರಿಡಕ್ಷನ್ ಮಾಡ್ಕೋಬೇಕು ಅಥವಾ ಅದರಿಂದ ನಾವು ಆರೋಗ್ಯ ವೃದ್ಧಿ ಆಗುತ್ತೆ ಬ್ಯಾಲೆನ್ಸ್ ಮಾಡ್ಬೋದು ನಮ್ಮ ತೂಕವನ್ನ ಅಂತ ತುಂಬಾ ಜನ ಇವಾಗ ಏರೋಬಿಕ್ಸ್ ಮಾಡ್ತಿದ್ದಾರೆ ಜಿಮ್ ಅನ್ನು ಬಿಟ್ಟರೆ ಗೆ ಜಾಸ್ತಿ ಜನ ಹೋಗ್ತಾರೆ ಸೊ ಹೌ ಸೇಫ್ ಇಸ್ ಏರೋಬಿಕ್ಸ್ ಅಲ್ಲಮ್ಮ ಅದು ಸೇಫ್ ಅನ್ಸೇಫ್ ಅಂತ ನಾನು ಹೇಳುದಿಲ್ಲ ಬಟ್ ಅದು ನ್ಯಾಚುರಲ್ ಅಲ್ಲ ಅದು ಅನ್ಯಾಚುರಲ್ ಎನಿಥಿಂಗ್ ಅನ್ಯಾಚುರಲ್ ಸೈಡ್ ಇಫೆಕ್ಟ್ಸ್ ನಾನು ಏನು ಅದಕ್ಕೆ ಸೈಡ್ ಇಫೆಕ್ಟ್ಸ್ ಅಂತ ಹೇಳುದಿಲ್ಲ ಆದ್ರೆ ಅದರಿಂದ ಆರೋಗ್ಯ ಒಳ್ಳೇದಾಗುದಿಲ್ಲ ಆರೋಗ್ಯ ವೃದ್ಧಿ ಆಗುವುದಿಲ್ಲ ವೆಯ್ಟ್ ರಿಡಕ್ಷನ್ ಆಗ್ಬೋದು ಆದ್ರೆ ಅದು ಅನ್ ಅದು ಕೂಡ ಅನ್ಯಾಚುರಲ್ ವೆಯ್ಟ್ ರಿಡಕ್ಷನ್ ಅದು ವೆಯ್ಟ್ ರಿಡಕ್ಷನ್ಗಳು ನಿಧಾನದಲ್ಲಿ ಆದ್ರೆ ಒಳ್ಳೇದು ಎಲ್ಲ ಅರ್ಜೆಂಟ್ ಆಗಿ ಯಾವುದನ್ನು ಮಾಡಬಾರ್ದು ಅರ್ಜೆಂಟಾಗಿ ಕೆಲವರು ಇದ್ದಾರೆ ಈ ಫ್ಯಾಟ್ ಎಲ್ಲ ಕಮ್ಮಿ ಆಗಬೇಕು ಅದು ಮಾಡ್ತಾರೆ ಆಪರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಡನ್ ಫ್ಯಾಟ್ ಕಮ್ಮಿ ಆದರೆ ಅದರಿಂದ ಜನ ಸಾಯ್ತಾರೆ ಫ್ಯಾಟ್ ಮೊಬಿಲೈಸ್ ಆಗುತ್ತೆ ಬಾಡಿಯಲ್ಲಿ ಫ್ಯಾಟ್ ಎಂಬೊಲೈಸೋಗ್ತಾರೆ ಹಾಗಾಗಿ ಎಲ್ಲದರಲ್ಲೂ ಒಂದು ಇರಬೇಕು ವ್ಯಾಯಾಮ ಹೇಗಿರ್ಬೇಕು ಆ ವ್ಯಾಯಾಮದಿಂದ ವ್ಯಾಯಾಮ ಮಾಡಿ ಐದು ಮಿನಿಟಲ್ಲಿ ನಮ್ಗೆ ತುಂಬಾ ಸಂತೋಷ ಸಿಗ್ತದೆ ರಿಲ್ಯಾಕ್ಸ್ ಆಗ್ಬೇಕು ಮನಸ್ಸು ಮತ್ತೆ ಇದು ಬಾಡಿಯನ್ನು ಶೇಪ್ ಮಾಡಲಿಕ್ಕೆ ವ್ಯಾಯಾಮ ಅಲ್ಲ ವ್ಯಾಯಾಮ ಆರೋಗ್ಯ ಕಾಪಾಡಲಿಕ್ಕೆ ಬಾಡಿ ಶೇಪ್ ಮಾಡಲಿಕ್ಕೆ ಮಾಡೋದು ಇನ್ನೂ ಏರೋಬಿಕ್ಸ್ ಆಗಲಿ ಅಥವಾ ಜಿಮ್ಮಿಗೆ ಹೋಗೋದಾಗಲಿ ಅದರಿಂದ ಆರೋಗ್ಯಕ್ಕೆ ಏನು ಲಾಭ ಇಲ್ಲ ನೋಡಲಿಕ್ಕೆ ಚೆಂದ ಆಗುತ್ತೆ ಅಷ್ಟೇ ಮಿಸ್ಟರ್ ಹೆಲ್ದಿ ಪರ್ಸನ್ ಆಗ್ಬೇಕಾದ್ರೆ ಇದೆಲ್ಲ ಯಾವ್ದಾಗುತ್ತೆ ವಾಕಿಂಗ್ ಒಂದೇ ಸಾ ವಾಕಿಂಗ್ ಒಂದೇ ಸಾಕು ವಾಕಿಂಗ್ ಒಂದೇ ಸಾಕು ಮಾತ್ರ ಅಲ್ಲ ವಾಕಿಂಗ್ ಮುಖ್ಯವೇ ಓಕೆ ಡಾಕ್ಟರ್ ಏನು ಚಿಕ್ಕ ಮಕ್ಳಿಗೂ ಕೂಡ ಆಕ್ಟಿವಿಟಿ ತುಂಬಾನೇ ಮುಖ್ಯ ಅಂತ ಹೇಳ್ತಾರೆ ಇವಾಗ ಒಬೆಸಿಟಿ ಜಾಸ್ತಿ ಆಗ್ತಿದೆ ಮಕ್ಕಳಿಗೆ ಎಸ್ಪೆಷಲಿ ಆಲ್ ಓವರ್ ದ ವರ್ಲ್ಡ್ ಸೊ ನಾವು ಅದ್ರ ಬಗ್ಗೆ ಮಾತನಾಡಿದೀವಿ ಅವ್ರಿಗೆ ಎಷ್ಟು ಮುಖ್ಯ ಈ ವ್ಯಾಯಾಮ ಅವ್ರಿಗೂ ಕೂಡ ಪ್ರತಿದಿನ ಆಕ್ಟಿವಿಟಿ ಇದ್ರೆ ಅವ್ರು ಎಷ್ಟು ಹೆಲ್ದಿ ಹೆಲ್ದಿಯಾಗಿರ್ಬೋದು ಮಕ್ಕಳನ್ನ ಮಕ್ಕಳಾಗಿ ಮಕ್ಕಳಾಗಿ ಇದ್ ಬಿಟ್ಟರೆ ಬೇಕಾದಷ್ಟು ವ್ಯಾಯಾಮ ಅವ್ರು ಮಾಡ್ಕೊಳ್ತಾರೆ ಯಾವ ಮಗು ನಿನ್ನ ಅದರಷ್ಟೇಗೆ ಬಿಟ್ಟರೆ ಸುಮ್ಮನೆ ಇರೋದಿಲ್ಲ ಆ ಸುಮ್ಮನೆ ಇರುವ ಮಗುವಿಗೆ ಏನಾದರೂ ಕಾಯಿಲೆ ಇರ್ತದೆ ಆದರೆ ಮಗುವಿಗೆ ನೀನು ವ್ಯಾಯಾಮ ಅಂತ ಪ್ರಿಸ್ಕ್ರೈಬ್ ಮಾಡಬೇಕಾದಿಲ್ಲ ಅದು ವ್ಯಾಯಾಮ ಮಾಡ್ತಾ ಇರ್ತದೆ ಆ ಮಗು ವ್ಯಾಯಾಮ ಮಾಡಿದಷ್ಟು ಒಂದು ಸಣ್ಣ ಮಗುವನ್ನು ನಿನ್ನ ಕೋಣೆಯಲ್ಲಿ ಬಿಟ್ಟು ಇಟ್ಟು ಅದು ಸುಮ್ಮನೆ ನಾನು ಕೂತ್ಕೊಂಡು ನೀನು ಕೂತ್ಕೊಂಡು ಕೂತ್ಕೊಳ್ಳೋದಿಲ್ಲ ಅದು ಅದಾಗಿತ್ತು ಓಡ್ತಾ ಇರ್ತದೆ ಅದು ಅದ್ರ ನಿಜವಾದ ವ್ಯಾಯಾಮ ಅದು ಗೊತ್ತುಂಟು ನಿಸರ್ಗ ಕಲಿಸ್ತದೆ ಅದಕ್ಕೆ ಈ ಪ್ರಾಣಿಗಳಿಗೆ ಹೇಳಿಕೊಡ್ತಾರೆ ಅದು ನೀನು ವ್ಯಾಯಾಮ ಮಾಡು ಅಂತ ಅಥವಾ ಅವರಿಗೆ ಕ್ಲಾಸ್ ಉಂಟಾ ಅವ್ರ ಜಿಮ್ ಉಂಟಾ ಏನಿಲ್ಲಲ್ವಾ ಅದು ಹಾಗೆ ಮಗು ಹಾಗೆ ಮಗು ದೇವ್ರ ಹಾಗೆ ಅದಕ್ಕೆ ನಮ್ದೆಲ್ಲ ಇದೆಲ್ಲ ಹ್ಯಾಂಗ್ ಅಪ್ಸ್ ಇಲ್ಲ ನಮಗೆಂತೂ ನಾನು ಹಾಗಾಗ್ಬೇಕು ನಾನು ಹೀಗಾಗ್ಬೇಕು ನಾನು ಚಂದ ತೋರ್ಬೇಕು ನಾನು ತಂದ ಅದು ಮಾಡಬೇಕು ನಾನು ಬೀಳ್ತೇನೆ ಅಲ್ಲಿ ಹೋದ್ರೆ ಅದಕ್ಕೆ ಎಂತ ಗೊತ್ತಿಲ್ಲ ಅದಕ್ಕೆ ಭಯ ಅಂತ ಇಲ್ಲ ಅದು ಎಲ್ಲಿ ಹೋಗ್ತದೆ ಓಡ್ತದೆ ಆಡ್ತದೆ ಬೀಳ್ತದೆ ಏಳ್ತದೆ ಏನಾಗುದಿಲ್ಲ ಮಗು ಬಿದ್ದಾಗ ಫ್ರಾಕ್ಚರ್ ಕಮ್ಮಿ ನಾನು ನೀನು ಬಿದ್ದಾಗ ಫ್ರಾಕ್ಚರ್ ಹೆಚ್ಚು ಯಾಕಂದ್ರೆ ಆ ಬಿದ್ದದ್ರಿಂದ ಫ್ರಾಕ್ಚರ್ ಆಗುದಲ್ಲ ಆ ಬಿದ್ದಾಗ ಬೀಳ್ತೇನೆ ಆದಾಗ ಹೆದರಿಕೆ ಆಯಿತು ಕೊಳ್ಳೆ ಮಸಲ್ಸ್ ಎಲ್ಲ ಟೆನ್ಸ್ ಆಗ್ತದೆ ಎಲ್ಬುಗಳೆಲ್ಲ ಈ ಬಿಲ್ಲಿನ ಹಾಗೆ ಕಡಕ್ ಅಂತ ತುಂಡಾಗ್ತದೆ ಮಗು ಗೊತ್ತೇ ಇಲ್ಲ ಬಿದ್ದ ನಂತರ ಮಾತ್ರ ಅದಕ್ಕೆ ಗೊತ್ತು ಮತ್ತೆ ಅದಕ್ಕೆ ಹೋಗ್ತದೆ ಹಾಗಾಗಿ ಮಗು ವ್ಯಾಯಾಮ ನೀನು ಕಲಿಸ್ಬೇಕಂತಿಲ್ಲ ಅದು ಮಾಡ್ತದೆ ಇನ್ನು ಕೆಲವು ಮಕ್ಕಳಿಗೆ ನಾವು ವ್ಯಾಯಾಮ ಮಾಡಿಸುವುದಿಲ್ಲ ಸುಮ್ಮನೆ ಕೂತ್ಕೊಳಿಸ್ತೇವೆ ಮತ್ತೆ ತುಂಬಾ ತಿನ್ನಿಸ್ತೇವೆ ಆ ಮಗು ಒಳ್ಳೆ ದೊಡ್ಡಾಗಿ ವ್ಯಾಯಾಮ ಇಲ್ಲ ಆ ಮಗು ಬಹಳ ಅನಾರೋಗ್ಯವಂತ ಅದಕ್ಕೆ ಈಗ ವ್ಯಾಯಾಮ ಮಾಡುವ ಮಗು ಓವರ್ ವೆಯ್ಟ್ ಇದ್ರೂ ಕೂಡ ತೊಂದರೆ ಇಲ್ಲ ಈಗ ಯಾರು ವ್ಯಾಯಾಮ ಯಾರು ಮಾಡ್ತಾರೆ ಕೆಲಸ ಯಾರು ಮಾಡ್ತಾರೆ ಅವ್ರು ಓವರ್ ವೇಟ್ ಇದ್ರೆ ಅವ್ರಿಗೆ ತೊಂದರೆ ಇಲ್ಲ ಒಂದು ನಲ್ಲಿ ಗಾದೆ ಉಂಟು ಆ್ಯನ್ ಓವರ್ ವೆಯ್ಟ್ ಆಕ್ಟಿವ್ ಪರ್ಸನ್ ಈಸ್ ಹೆಲ್ದಿಯರ್ ದನ್ ಆ್ಯಂಡ್ ಇನ್ ಆಕ್ಟಿವ್ ಅಂಡರ್ ಏಟ್ ಪರ್ಸೆಂಟ್ ಸೊ ಮುಖ್ಯ ಇರುವುದು ಆ್ಯಕ್ಟಿವಿಟಿ ನಮ್ಮ ಬೀಜ ಮಂತ್ರ ಏನು ವ್ಯಾಪ ವ್ಯಾಯಾಮ ಅದು ಏನು ವ್ಯಾಯಾಮ ಎಲ್ಲಿ ವ್ಯಾಯಾಮ ಹ್ಯಾ ವ್ಯಾಯಾಮ ಅಂತ ಪ್ರಶ್ನೆ ಅಲ್ಲ ನ್ಯಾಚುರಲ್ ವ್ಯಾಯಾಮ ಈಗ ನಾನು ಮೈಸೂರಿನಲ್ಲಿದ್ದೇನೆ ಇಲ್ಲಿ ನನಗೆ ಬೆಳಿಗ್ಗೆ ನಡಿಲಿಕ್ಕಾಗೋದಿಲ್ಲ ಇಲ್ಲಿ ಬಹಳ ಬಿಸಿ ಉಂಟು ಅಂದರೆ ಮಧ್ಯಾಹ್ನ ನಡಿಬೋದು ಮಧ್ಯಾಹ್ನ ಬಹಳ ಬಿಸಿ ನಾನು ಬೆಳಿಗ್ಗೆ ಬೇಗ ನಡಿಬೇಕು ಅಂದರೆ ಸ್ವಲ್ಪ ಬೇಗ ಎದ್ದು ಕತ್ತಲರಲ್ಲಿ ನಡೀಬೋದು ಹಾಗಾಗಿ ಅದನ್ನು ನಾವು ನಮಗೆ ಅದು ಬೇಕಾದಾಗ ಅದನ್ನು ಮೌಲ್ಡ್ ಮಾಡ್ಕೊಳ್ಬೇಕು ಒಂದು ರಿಜಿಡ್ ಹೀಗೆ ಆಗಬೇಕು ಹಾಗೇ ಆಗಬೇಕು ಅಂತ ಓಕೆ ಡಾಕ್ಟರ್ ಕೊನೆಯದಾಗಿ ಒಂದು ವ್ಯಾಯಾಮ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಮಿನಿಟ್ ಟಿಪ್ಸ್ ನಮ್ಮ ವೀಕ್ಷಕರಿಗೆ ಏನು ಕೊಡೋಕೆ ಇಷ್ಟಪಡ್ತೀರಾ ವ್ಯಾಯಾಮ ಇಲ್ಲದವನಿಗೆ ಆರೋಗ್ಯ ಇಲ್ಲ ಇದು ಮುಖ್ಯ ವ್ಯಾಯಾಮ ಯಾರಿಗೆ ಮಾಡೋದಿಲ್ಲ ಅವನಿಗೆ ಆರೋಗ್ಯ ಇಲ್ಲ ಯಾರು ವ್ಯಾಯಾಮ ಮಾಡ್ತಾರೆ ಅವನಿಗೆ ಆರೋಗ್ಯ ಅನಾರೋಗ್ಯ ಕಮ್ಮಿ ಇದು ಸಣ್ಣ ಟಿಪ್ಪು ಇದನ್ನು ನೆನಪಿಟ್ಟುಕೊಳ್ಳಿ ಅದರ ಅರ್ಥ ನಮ್ಮನ್ನು ಮಾಡಿದ್ದು ಸುಮ್ಮನೆ ಕೂತ್ಕೊಳ್ಳಿಕ್ಕಲ್ಲ ಅಥವಾ ಬೆಡ್ನಲ್ಲಿ ಮಲಗಲಿಕ್ಕಲ್ಲ ನನ್ನ ಹತ್ರ ಕೇಳಿದರೆ ಬೆಡ್ಡನ್ನು ನಾವು ಹಗಲಲ್ಲಿ ನೋಡಲು ಕೂಡಬಾರ್ದು ಬೆಡ್ಡನ್ನು ಖಾಲಿ ಮಲಗಲಿಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಬೇರೆ ಸಮಯದಲ್ಲಿ ಸೂರ್ಯ ಹೊರಗಿರುವಾಗ ನಾವು ನಿದ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು ಯಾಕಂದರೆ ನಮ್ಮ ಸರ್ಕೇಡ ಮಿಸ್ ಸ್ಟ್ರ್ಯಾಕ್ ಡೌನ್ ಸಣ್ಣ ಸೊ ಆರೋಗ್ಯ ಬೇಕಿದ್ದರೆ ವ್ಯಾಯಾಮ ಬೇಕು ಓಕೆ ಡಾಕ್ಟರ್ ವ್ಯಾಯಾಮ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕಾರ್ಯಕ್ರಮದ ಮೂಲಕ ಎಲ್ಲ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ನಿಮಗೆ ಓಕೆ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ